ನಮಸ್ಕಾರ. ಮಂಗಳೂರಿನ ಸಿಟಿ ಕಾರ್ಪೊರೇಷನ್ ಎಲ್ಲರಿಗೂ ತುಂಬ 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 ಅಭಿನಂದನೆಗಳು. ನನ್ನ ಹೆಸರು ಲಕ್ಷ್ಮೀನಾರಾಯಣ್, ದೊಮ್ಲೂರು ಆರ್ಡ್ ಕಾರ್ಪೊರೇಟರು, ಬೆಂಗಳೂರು ಮಹಾನಗರ ಪಾಲಿಕೆಯ ಮೆಂಬರು. ನಮಸ್ಕಾರ, ನನ್ನ ಹೆಸರು ಗಂಗಾಂಬಿಕೆ ಅಂತ. ನಾನು ಮಾಜಿ ಮಹಾಪೌರರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಮೊದಲನೇದಾಗಿ ಮಂಗಳೂರು ಮಹಾನಗರ ಪಾಲಿಕೆಗೆ ಅಭಿನಂದನೆಗಳನ್ನ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಈಗಷ್ಟೇ ನೀವು ವಾರ್ಡ್ ಕಮಿಟಿನ ಫಾರ್ಮ್ ಮಾಡ್ತಾ ಇದ್ದೀರಾ, ಮಾಡಿದ್ದೀರಾ, ಹಾಗಾಗಿ ತಮಗೆ ಅಭಿನಂದನೆ ಹೇಳೋಕ್ಕೆ ಬಯಸ್ತೀನಿ. ಮಂಗಳೂರಿನ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರುಗಳಿಗೆ ಮೊಟ್ಟ ಮೊದಲಾಗಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಇವತ್ತು ಮಂಗಳೂರಲ್ಲಿ ಪ್ರಥಮ ಬಾರಿಗೆ ವಾರ್ಡ್ ಕಮಿಟಿಯ ಒಂದು ರಚನೆ ಆಗಿದೆ, ಮತ್ತು ಮುಂದಿನ ದಿವಸದಲ್ಲಿ ಅದನ್ನು ಯಾವ ಥರ ನಡೆಸ್ಕೊಂಡು ಹೋಗಬೇಕಂತ ನಿಮ್ಮಲ್ಲಿ ಇದೆ. ನಾನು ಇಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವಿರೋಧ ಪಕ್ಷ ನಾಯಕ ಮತ್ತು ಆಡಳಿತ ಪಕ್ಷ ನಾಯಕರ ಕೆಲಸ ಮಾಡಿದ್ದೇನೆ. ಏನು ಅಂತಂದರೆ, ಒಂದೇ ವೇದಿಕೆಯಲ್ಲಿ ಎಲ್ಲ ವಾರ್ಡಲ್ಲಿ ಇರ್ತಕ್ಕಂಥ ಎಲ್ಲ ಅಸೋಸಿಯೇಷನ್ ಆಗಿರ್ಬೋದು, ಯೂತ್ಸ್ ಆಗಿರ್ಬೋದು, ಹೆಂಗಳೆಯರಾಗಿರ್ಬೋದು, ಎಲ್ಲ ಒಂದೇ ವೇದಿಕೆಯಲ್ಲಿ ಬಂದು ಅವರವರ ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ವಾರ್ಡ್ ಕಮಿಟಿಗೆ ಬರ್ತಾರೆ. ಆ ವೇದಿಕೆಯಲ್ಲಿ ಎಲ್ಲರ ಅಧಿಕಾರಿಗಳು ಇರ್ತಾರೆ. ಯಾರ್ಯಾರು ಇರ್ತಾರೆ? ಪೊಲೀಸ್ ಲ್ಯಾಂಡ್ ಆರ್ಡರ್ ಇರ್ತಾರೆ, ಟ್ರಾಫಿಕ್ ಅವ್ರು ಇರ್ತಾರೆ, ಹೆಲ್ತ್ ಅವ್ರು ಇರ್ತಾರೆ, ಸ್ಟಾಮ್ ವಾಟರ್ ಡ್ರೈನ್ ಅವ್ರು ಇರ್ತಾರೆ, ಸ್ಟ್ರೀಟ್ ಲೈಟ್ಸ್ ಅವ್ರು ಇರ್ತಾರೆ, ಆಮೇಲೆ ಮಹಾನಗರ ಪಾಲಿಕೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇರ್ತಾರೆ. ಹಾಗಾಗಿ ನಮ್ಮ ವಾರ್ಡ್ಗೆ ಎಷ್ಟು ಗ್ರ್ಯಾಂಟ್ ಬಂದಿದೆ, ಅದು ಎಲ್ಲೆಲ್ಲಿ ಸದ್ವಿನಿಯೋಗ ಆಗಬೇಕು ಅನ್ನೋದು ಭಾಳ ಮುಖ್ಯವಾದ ಒಂದು ಉದ್ದೇಶ. ಹಾಗಾಗಿ ಅದೊಂದು ಉದ್ದೇಶ ಆಗುತ್ತೆ. ಆಮೇಲೆ ರೋಡ್ಸು, ಪಾತ್ಹೋಲ್ಸ್ ಎಲ್ಲೆಲ್ಲಿದೆ, ಯಾವ್ಯಾವ ಕಲ್ವರ್ಟ್ಸು ಕ್ಲೋಸ್ ಆಗಿದೆ, ಆಮೇಲೆ ಸ್ಯಾನಿಟ್ರಿ ಎಲ್ಲೆಲ್ಲಿ ಬ್ಲಾಕ್ ಆಗಿದೆ ಅಂತ ಹೇಳಲಿಕ್ಕೆ ಕಂಪ್ಲೇಂಟ್ಸ್ ಕೊಡೋದಕ್ಕೆ ತುಂಬ ಒಳ್ಳೆ ವೇದಿಕೆ. ಆಮೇಲೆ ನೀರು ಸಪ್ಲೈ ಆಗ್ತಾ ಇದೆಯಾ, ನೀರು ಎಲ್ಲಿ ಸಪ್ಲೈ ಆಗಬೇಕು, ಅದಕ್ಕೆ ಅಜೆಂಡಾ ಏನು ಇಟ್ಕೊಂಡಿದ್ದಾರೆ ಮಂಗಳೂರು ವಾಟರ್ ಸಪ್ಲೈ ಬೋರ್ಡ್ ಅವರು, ಎಲ್ಲೆಲ್ಲಿ ಗಿಡ ನೆಡಬೇಕು ಅನ್ನೋದಕ್ಕೂ ಕೂಡ ನಾವಲ್ಲಿ ಚರ್ಚೆ ಮಾಡ್ಬೋದು. ಆಮೇಲೆ ಗಾರ್ಬೇಜ್ ಇಂಪಾರ್ಟೆಂಟಾಗಿ ಗಾರ್ಬೇಜ್ ಸೆಗ್ರಿಗೇಷನ್ ಆಗ್ತಾ ಇದೆಯಾ, ಗಾರ್ಬೇಜು ಅಧಿಕಾರಿಗಳ ಜೊತೆ ಜನಗಳು ಸ್ಪಂದನೆ ಮಾಡ್ತಾ ಇದ್ದಾರಾ, ಎಲ್ಲಿ ಸೆಗ್ರಿಗೇಷನ್ ಆಗ್ತಾ ಇದೆಯಾ ಇಲ್ಲ ಅನ್ನೋದಕ್ಕೆ ಇದೊಂದು ತುಂಬ ಒಳ್ಳೆ ವೇದಿಕೆ. ಈಗ ಹೆಲ್ತ್, ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ವ್ಯಾಕ್ಸಿನೇಷನ್ಸ್ ಆಗ್ತಾ ಇದ್ದೀವಿ, ಈಗ ಕೊರೋನಾ ಬಂದಿದೆ, ಹಾಗಾಗಿ ವ್ಯಾಕ್ಸಿನೇಷನ್ಸ್ ಆಗಿರ್ಬೋದು, ಈ ಗರ್ಭಿಣಿ ಸ್ತ್ರೀ ಆಗಿರ್ಬೋದು, ತಾಯಿ ಮಗು ಆರೈಕೆ ಆಗಿರ್ಬೋದು, ಆಮೇಲೆ ಬಡವ್ರಿಗೆ ತುಂಬ 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 ಅನುಕೂಲ ಕೊಡೋಂಥ ಒಂದು ಕಾರ್ಯಕ್ರಮ ಹೆಲ್ತ್ ಸ್ಕೀಮು, ಅದ್ರ ಬಗ್ಗೆ ಡಾಕ್ಟರ್ಸ್ ಕೂಡ ಅವತ್ತು ಅಲ್ಲಿರ್ತಾರೆ, ವಾರ್ಡ್ ಕಮಿಟಿಯಲ್ಲಿ ಇರ್ತಾರೆ. ಆಮೇಲೆ ಏನೇನು ಸ್ಕೀಮು ಬಡವ್ರಿಗೆ, ಆಟೋ ಅರ್ಬನ್ ಪೋರ್ ಅಂತೇಳಿ ಅವ್ರಿಗೆ ಮನೆ ಕಟ್ಟೋ ಒಂಟಿ ಮನೆ ಆಗಿರ್ಬೋದು, ಒಂದು ಆಟೋ ಕೊಡೋದಾಗಿರ್ಬೋದು, ಒಂದು ಕಾರ್ ಕೊಡೋದಾಗಿರ್ಬೋದು, ಒಂದು ಮೆಡಿಕಲ್ ಗ್ರ್ಯಾಂಟ್ಸು, ಯಾರಾದರೂ ಸೀರಿಯಸ್ ಆಗಿ ಮಡೋರು BPL ಕಾರ್ಡ್ ಓನರ್ಸು ಅವ್ರಿಗೆ ತುಂಬ ಕಷ್ಟ ಇರುತ್ತೆ, ಏನು ಬಿಲ್ ಕಟ್ಟೋಕ್ಕಾಗೋದಿಲ್ಲ, ಅಂಥದ್ದು ಮೇಯರ್ ಫಂಡಿಂದ ಆ ಫಂಡ್ ಕೂಡ ಕೊಡ್ಬೋದು. ಇಷ್ಟೆಲ್ಲ ಅನುಕೂಲಗಳು ಸ್ಕೀಮ್ಸ್ ಇರ್ತೈತೆ, ಅದನ್ನು ಜನಗಳಿಗೆ ತಲುಪಿಸೋಂಥ ಕಾರ್ಯಕ್ರಮಗಳು ಅಲ್ಲಿ ವಾರ್ಡ್ ಕಮಿಟಿಯಲ್ಲಿ ಆಗ್ತೈತೆ. ಆಮೇಲೆ ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ಇರ್ತಾರೆ, ಅವರು ಏನು ಬರ್ತಾ ಇದ್ದಾರಾ ಇಲ್ಲ, ಜನಗಳ ಸ್ಪಂದನೆ ಆಗ್ತಾ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇಷ್ಟೆಲ್ಲ ಕೆಲಸಗಳು ಮಾಡಬೇಕು ಅಂತಂದರೆ ಏಕೈಕ ವೇದಿಕೆ ಅದು ವಾರ್ಡ್ ಕಮಿಟಿ. ಹಾಗಾಗಿ ವಾರ್ಡ್ ಕಮಿಟಿಗೆ ಬನ್ನಿ, ನಿಮ್ಮ ಅಹವಾಲನ್ನು ಹೇಳಿ, ಸಮಸ್ಯೆಗಳನ್ನು ದೂರ ಇಡೋಣ. ಇದು ಒಳ್ಳೆ ವಾರ್ಡ್ ಕಮಿಟಿ ಒಳ್ಳೆ ಉತ್ತಮವಾದ ಒಂದು ನಮ್ಮ ಇಂಡಿಯಾನೇ ಒಳ್ಳೆ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತಂದರೆ ಇಂಡಿಯಾ ಬೆಳಿಬೇಕಾದ್ರೆ ನಮ್ಮ ರೋಡ್ ಕರೆಕ್ಟಾಗಿರ್ಬೇಕು, ನಮ್ಮ ರೋಡ್ ಬೆಳಿಬೇಕಾದ್ರೆ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಲೇಔಟ್ ಚೆನ್ನಾಗಿರ್ಬೇಕು, ಲೇಔಟ್ ಆದಮೇಲೆ ಒಂದು ನಗರ, ನಗರ ಆದಮೇಲೆ ಒಂದು ಸಿಟಿ, ಸಿಟಿ ಆದಮೇಲೆ ಒಂದು ರಾಜ್ಯ, ರಾಜ್ಯ ಆದಮೇಲೆ ಒಂದು ದೇಶ. ಹಾಗಾಗಿ ನಾವು ಚೆನ್ನಾಗಿರೋಣ, ಎಲ್ಲರನ್ನೂ ಚೆನ್ನಾಗಿಡೋಣ. ವಾರ್ಡ್ ಕಮಿಟಿ ಸಭೆ ಎಷ್ಟು ಅಗತ್ಯ ಅನ್ನೋದು ನಿಜವಾಗಲೂ ನಾವು ಅಂದರೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಶುರು ಮಾಡಿ ಕಮೆಂಟ್ಸ್ ಮಾಡಿ ಮೀಟಿಂಗ್ಗಳು ಕಂಡಕ್ಟ್ ಮಾಡಿದಾಗ ಮಾತ್ರನೇ ಗೊತ್ತಾಗೋದು. ಇದರಿಂದ ಜನಪ್ರತಿನಿಧಿಗಳು ಹಾಗೂ ಜನಸಾಮಾನ್ಯರ ನಡುವೆ ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ. ನಾವೆಲ್ಲ ಕೇಳಿದ್ದೀವಿ ಎಲ್ಲೋ ಒಂದು ಕಡೆ, ಏನು ಜನಪ್ರತಿನಿಧಿಗಳು ಎಲೆಕ್ಷನ್ ಟೈಮಿಂಗ್ ಮಾತ್ರ ಕಾಣ್ತಾರೆ ಜನರಿಗೆ, ಬೇರೆ ಟೈಮಲ್ಲಿ ಎಲ್ಲೂ ಕಾಣಲ್ಲ. ನಾವು ಸಮಸ್ಯೆನ ಹೇಗೆ ಹೇಳ್ಕೊಳ್ಳೋದು, ಎಲ್ಲಿ ನಾವು ಬಗೆಹರಿಸ್ಕೋಬೇಕು, ಯಾರನ್ನು ನಾವು ಕಾಂಟ್ಯಾಕ್ಟ್ ಮಾಡಬೇಕು, ಈ ಥರ ಹಲವಾರು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ರೈಸ್ ಆಗುತ್ತೆ. ಈ ವಾರ್ಡ್ ಕಮಿಟಿ ಸಭೆ ಮಾಡಿ ಆ ಸಭೆಯಲ್ಲಿ ಎಷ್ಟು ಜನ ಭಾಗವಹಿಸ್ಬೋದು, ಜೊತೆಗೆ ಆ ವಾರ್ಡಿನ ಜನಸಾಮಾನ್ಯರು ಕೂಡ ಭಾಗವಹಿಸ್ಬೋದು ಅಂತಾದಾಗ ನಮಗೆ ಏನು ಜನಪ್ರತಿನಿಧಿ ಪ್ಲಸ್ ಜನಸಾಮಾನ್ಯರ ನಡುವೆ ಒಂದು ಉತ್ತಮ ಬಾಂಧವ್ಯ ರಚನೆ ಆಗುತ್ತೆ, ಬಾಂಧವ್ಯ ಬೆಳೆಯುತ್ತೆ, ಜೊತೆಗೆ ಸಮಸ್ಯೆಗಳು ಕೂಡ
ಬೇಗ ಸಾರ್ಟ್ ಔಟ್ ಆಗುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ವಿತಿನ್ ಅವರ್ ಸಾಲ್ವ್ ಆಗಬಹುದು ಇನ್ ಕೇಸ್ ಇದಕ್ಕೆ ಗ್ರಾಂಟ್ಸ್ ಬೇಕು ಅದು ಅಭಿವೃದ್ಧಿ ಕಾರ್ಯಕ್ರಮಗಳು ಏನಾದರೂ ಇದ್ದರೆ ಅದನ್ನ ಪ್ರಯಾರಿಟಿ ಬೇಸ್ ಅಲ್ಲಿ ತಗೊಳ್ಳೋದನ್ನ ಜನರಿಗೂ ಕೂಡ ನಾವು ತಿಳಿಸಬಹುದು ಜೊತೆಗೆ ನಾವು ಯಾವ ಕೆಲಸ ಮಾಡಬಹುದು ಜನರಿಗೆ ಯಾವ ಕೆಲಸ ಬೇಕು ಅದರ ಬೇಸ್ ಅಲ್ಲೂ ಕೂಡ ನಾವು ಈ ವಾರ್ಡ್ ಕಮಿಟಿ ಮೂಲಕ ಮಾಡಬಹುದು ವಾರ್ಡ್ ಕಮಿಟಿಗೆ ಎಷ್ಟು ಪವರ್ ಇದೆ ಅಂದ್ರೆ ಒಂದು ಕೆಲಸ ಅಪ್ರೂವ್ ಮಾಡ್ಕೋಬೇಕು ಅಂದ್ರೆ ಎಷ್ಟು ಈ ಒಂದು ಏನು ಈ ಕಾನೂನಾತ್ಮಕವಾಗಿ ಒಂದಷ್ಟು ಅಪ್ರೂವಲ್ ವಾರ್ಡ್ ಕಮಿಟಿ ಮುಖಾಂತರ ಕೂಡ ಆಗೋದ್ರಿಂದ ಅವರಿಗೆ ತಿಳಿಸಿ ನಾವು ಯಾವ ಕೆಲಸ ಮಾಡ್ತಿದೀವಿ ಅದರ ಬಜೆಟ್ ಏನು ಆ ಕೆಲಸ ಎಲ್ಲ ಆಗಬೇಕು ಅನ್ನೋದು ಆ ಜನ ಸಾಮಾನ್ಯರೊಟ್ಟಿಗೆ ಚರ್ಚೆ ಮಾಡಿ ಆಗೋದ್ರಿಂದ ಅವರಿಗೂ ಎಲ್ಲೋ ಒಂದ ಕಡೆ ಮಹಾನಗರ ಪಾಲಿಕೆ ಮೇಲೆ ಇರಬಹುದು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಮೇಲೆ ಇರಬಹುದು ಒಂದು ಗೌರವ ಬೆಳೆಯುತ್ತೆ ಇಲ್ಲಿ ನಮ್ಮನ್ನ ಹೇಳೋದಿಲ್ಲ ಕೇಳೋದಿಲ್ಲ ಯಾರೋ ರೋಡ್ ಹಾಕ್ತಾರೆ ಯಾರೋ ಆಸ್ಫಾಲ್ಟ್ ಮಾಡ್ತಾರೆ ಯಾರೋ ಬಂದು ಡಿಗ್ ಮಾಡ್ತಾರೆ ಈ ತರ ಪ್ರಾಬ್ಲಮೇ ಕ್ರಿಯೇಟ್ ಆಗಲ್ಲ ಪ್ರತಿಯೊಂದು ವಾರ್ಡ್ ಕಮಿಟಿ ಥ್ರೂ ಹೋಗೋದ್ರಿಂದ ಒಂದು ಏನು ಜನಪ್ರತಿನಿಧಿಗಳ ಜೊತೆಗೆ ಅಧಿಕಾರಿಗಳ ಜೊತೆಗೂ ಕೂಡ ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ ಅಂತ ಹೇಳಬಹುದು ವಾರ್ಡ್ ಕಮಿಟಿಯ ಚೇರ್ಮನ್ ತಾವಾಗಿರ್ತೀರಾ ಇದು ಒಂದು ಅಡಿಷನಲ್ ಪವರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವಾರ್ಡ್ ಸಮಿತಿಗೆ ಕೊಟ್ಟಿರತಕ್ಕಂತ ಒಂದು ಅಧಿಕಾರ ಬಹುಶಃ ಯಾವ ಸಮಿತಿಗೂ ಇಲ್ಲ ಸಮಿತಿಯಲ್ಲಿ ಎಲ್ಲ ವರ್ಗದ ಜನ ಇರ್ತಾರೆ ಎನ್ಜಿಓಗಳು ಇರ್ತಾರೆ ಎಸ್ಸಿ ಎಸ್ಟಿ ಜನ ಇರ್ತಾರೆ ಲೇಡೀಸ್ ಇರ್ತಾರೆ ನಾಗರಿಕರಿಗೂ ನೇರವಾಗಿ ಸಂಪರ್ಕ ಮಾಡೋಕ್ಕೆ ಒಂದು ಅವಕಾಶ ತಾವು ನಿಮ್ಮ ಸಮಿತಿಯ ಪ್ರತಿ ತಿಂಗಳು ಮೊದಲನೇ ವಾರ ಬಹುಶಃ ಏನು ನೀವು ಈ ಸಮಿತಿಯ ಒಂದು ಕಾರ್ಯಾಚರಣೆ ನಡೆಸ್ತೀರಾ ನಿಮ್ಮ ವಾರ್ಡ್ ಕಚೇರಿಯಲ್ಲಿ ನಡೆಸ್ಬೋದು ಇರತಕ್ಕಂಥ ಪಾರ್ಕಲ್ಲಿ ನಡೆಸ್ಬೋದು ಬೇರೆ ಇತರ ಯಾವ ಜಾಗದಲ್ಲೂ ತಾವು ಒಂದು ಈ ಸಮಿತಿಯನ್ನು ನಡೆಸ್ಬೋದು ಅಲ್ಲಿ ನಿಮಗೆ ಜನರು ಸಾರ್ವಜನಿಕರು ನಿಮಗೆ ಪ್ರಶ್ನೆಗಳನ್ನು ಮಾಡೋಕ್ಕೆ ಒಂದು ಅವಕಾಶ ಇದು ನಿಮಗೆ ಅವ್ರ ಜೊತೆಯಲ್ಲೂ ಮಾತಾಡೋಕ್ಕೆ ಒಂದು ಅವಕಾಶ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ವಾರ್ಡ್ ಕಮಿಟಿ ತೀರ್ಮಾನಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ವಿಶೇಷವಾಗಿ ವೆಲ್ಫೇರ್ ಸ್ಕೀಮ್ಗಳಲ್ಲಿ ಯಾವುದೇ ಒಂದು ಸ್ಕೀಮ್ ಬರ್ಬೋದು ಅದು ಸೈಕಲ್ ವಿತರಣೆ ಮಾಡ್ತಕ್ಕಂಥ ಬರ್ಬೋದು ಮನೆ ಕೊಡ್ತಕ್ಕಂಥ ವಿಚಾರ ಬರ್ಬೋದು ಎಲ್ಲ ಫಲಾನುಭವಿಗಳನ್ನು ಪಟ್ಟಿಯನ್ನು ವಾರ್ಡ್ ಕಮಿಟಿಯಲ್ಲಿ ತೀರ್ಮಾನ ಆಗುತ್ತೆ ವಾರ್ಡ್ ಕಮಿಟಿಯಲ್ಲಿ ಆರ್ಥಿಕ ಆಗಿರ್ತಕ್ಕಂಥ ತೀರ್ಮಾನವೇ ಸುಪ್ರೀಂ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇದನ್ನು ಯಾವುದೇ ರೆಸೊಲ್ಯೂಷನ್ ಆಗಿರ್ತಕ್ಕಂಥದ್ದು ನೀವು ಅಪ್ಲೋಡ್ ಅಂತ ಮಾಡ್ತಾರೆ ಅಪ್ಲೋಡ್ ಮಾಡಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಅದರ ಮೇಲೆ ಕ್ರಮ ತಗೋಬೇಕು ಕೂಡಲೇ ಅದರ ಮೇಲೆ ಏನು ಸಮಸ್ಯೆಗಳು ಇರ್ತಕ್ಕಂಥದ್ದು ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮ ಅವ್ರದ್ದಾಗತ್ತೆ ನಿಮ್ಮ ಝೋನಲ್ ಕಮಿಷನರು ಇದರ ಬಗ್ಗೆ ಚರ್ಚೆ ಮಾಡಬೇಕು ಸಪೋಸ್ ಅವರು ವಾರ್ಡ್ ಕಮಿಟಿ ತೀರ್ಮಾನಕ್ಕೆ ಬಗ್ಲಿಲ್ಲ ಅಂದರೆ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ ಇರ್ತಕ್ಕಂಥವ್ರು ಉತ್ತರ ಕೊಡಬೇಕಾಗತ್ತೆ ನಮ್ಮ ನಿಮ್ಮ ಕೌನ್ಸಿಲ್ ದಿವಸ ಅದನ್ನು ಪ್ರಶ್ನೆಯನ್ನು ಮಾಡಬಹುದು ವಾರ್ಡ್ ಕಮಿಟಿ ನಿಮಗೆ ಅಡಿಷ್ನಲ್ ಪವರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇರ್ತಕ್ಕಂಥ ಸಮಯದಲ್ಲಿ ಜನರು ಬರ್ತಾರೆ ಹಲವಾರು ಪ್ರಶ್ನೆಯನ್ನು ಕೇಳ್ತಾರೆ ಯಾವುದೇ ರೀತಿಯಲ್ಲಿ ತಾವು ಏನು ಯೋಚನೆ ಮಾಡೋಂಗಿಲ್ಲ ನಿಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ತಾವು ಅವ್ರ ಜೊತೆಲಿ ಸ್ಪಂದಿಸ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸ್ತಕ್ಕಂಥವನ್ನು ಮಾಡ್ಕೊಂಡು ಹೋಗ್ತಾ ಇರ್ಬೋದು ಮತ್ತು ನೇರವಾಗಿ ಎನ್ ಜಿ ಓಸು ಮತ್ತು ಅಲ್ಲಿರ್ತಕ್ಕಂಥ ನಾಗರಿಕರುಗಳು ನಿಮಗೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಅಲ್ಲೇ ಸ್ಪಾಟಲ್ಲಿ ತೀರ್ಮಾನ ತಗೊಬೋದು ಈ ವಾರ್ಡ್ ಕಮಿಟಿ ನಿಮಗೆಲ್ಲ ಒಳ್ಳೆಯದಾಗಲಿ ಮುಂದೆ ಭವಿಷ್ಯ ಚೆನ್ನಾಗಾಗಲಿ ಇರ್ತಕ್ಕಂಥ ಸಮಯದಲ್ಲಿ ನೀವು ಯಾವುದೇ ಪ್ರತಿ ತಿಂಗಳು ಒಂದಲ್ಲ ಎರಡು ಮೂರು ನೀವು ಸಭೆಯನ್ನು ಮಾಡ್ಬೋದು ಆದರೆ ಕನಿಷ್ಠ ಪಕ್ಷ ಒಂದು ಸಭೆಯನ್ನು ಮಾಡಿ ಜನರ ಜೊತೆಯಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡೋಕ್ಕೆ ನಿಮಗೊಂದು ಅವಕಾಶ ಸ್ವರ್ಣ ಅವಕಾಶ ಒಳ್ಳೆಯದಾಗಲಿ ಧನ್ಯವಾದಗಳು